ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ, ಈ ಒಂದು ದುರಂತ ಸಾವು ನಿಜಕ್ಕೂ ಎಲ್ಲರಿಗೂ ದೊಡ್ಡ ಶಾಕ್ ಆಗಿದ್ರೆ ಮನೆಯಲ್ಲೇ ಇರುವಂತಹ ಕುಟುಂಬದವರಿಗೆ ಇದು ಅರಗಿಸಿಕೊಳ್ಳಲಾರದ ಒಂದು ನೋವು. ಯಾಕಂದರೆ ಎರಡು ಹಿರಿಯ ಜೀವಗಳು, ಚಿನ್ನೇಗೌಡರು ಹಾಗೆ ಅವರ ಪತ್ನಿ, ತಮ್ಮ ಕಣ್ಣೆದುರಲ್ಲೇ ತಮ್ಮ ಮಗ ಕಣ್ಣೀರಲ್ಲಿ ಕೈ ತೊಳೆಯೋದನ್ನು ಅವರಿಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅತ್ಯಂತ ದುಃಖದಲ್ಲಿರುವಂತಹ ಈ ಒಂದು ಹಿರಿಯರಿಗೆ ನಿಜಕ್ಕೂ ಯಾರ ಸಾಂತ್ವನ ಕೂಡ ಸಾಕಾಗ್ತಾ ಇಲ್ಲ. ಈ ಒಂದು ನೋವನ್ನು ಬೇರೆಯವರು ಅರಗಿಸಿಕೊಳ್ಳಲಿಕ್ಕೆ ಶಕ್ತರಾಗಿದ್ದರೂ ಕೂಡ ತಮ್ಮ ಕಣ್ಣೆದುರಲ್ಲೇ ತಮ್ಮ ಮಗನಿಗೆ ಆಧಾರವಾಗಿದ್ದ, ತಾವು ಪ್ರೀತಿಯಿಂದ ಮದುವೆ ಮಾಡಿಸಿದ್ದ ಪತ್ನಿ ಸ್ಪಂದನ, ತಮ್ಮ ನೆಚ್ಚಿನ ಸೊಸೆ ಈ ನಿಧನ ಹೊಂದಿರೋದನ್ನು ಈ ಒಂದು ಹಿರಿಯ ಜೀವಿಗಳು ಅದು ಹೇಗೆ ಅರಗಿಸಿಕೊಳ್ತವೋ ಗೊತ್ತಿಲ್ಲ. ಚಿನ್ನೇಗೌಡರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದವರು, ಸಾಕಷ್ಟು ಸಹೃದಯದಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸಾವಧಾನದಿಂದ ಅದನ್ನು ಪರಿಹಾರ ಮಾಡ್ತಿದ್ದಂತಹ ಒಬ್ಬ ಸಾತ್ವಿಕ ವ್ಯಕ್ತಿ. ಅವರ ಕುಟುಂಬವೇ ಹಾಗೆ ಯಾವುದೂ ಕೂಡ ವಿವಾದಕ್ಕೆ ಒಳಗಾಗದೆ ಅಜಾತ ಶತ್ರುಗಳ ತರಹ ಅಣ್ಣವರ ರೀತಿಯಲ್ಲೇ ಅವರು ಹಾಕಿಕೊಟ್ಟ ದಾರಿಯಲ್ಲೇ ಬೆಳೆದವರು, ಬದುಕಿದವರು. ಅವರ ಕುಟುಂಬಕ್ಕೆ ಎದುರಾಗಿರುವಂಥ ಈ ಆಘಾತ ಮಾತ್ರ ಅದನ್ನು ಹೇಗೆ ಆ ಕುಟುಂಬ ಅರಗಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಈ ಹಿರಿಯ ಜೀವಗಳಿಗೆ ಮಾತ್ರ ತಮ್ಮ ಕಣ್ಣೆದುರಲ್ಲೇ ತಮ್ಮ ಮಗ ಕಣ್ಣೀರಲ್ಲಿ ಕೈ ತೊಳೆಯೋದನ್ನು ನೋಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಆ ಕುಟುಂಬಕ್ಕೆ, ಆ ಹಿರಿಯ ಜೀವಿಗಳಿಗೆ ದೇವರು ಆ ಶಕ್ತಿಯನ್ನು ಕೊಡಲಿ ಅಂತ ಇಡೀ ಕರುನಾಡೆ ಕೇಳ್ತಾ ಇದೆ.